ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಿನ್ನೆ 23 ಆಗಸ್ಟ್ 2023ಕ್ಕೆ ನಾವು ಅಗಾಧವಾದ ಸಾಧನೆ ಮಾಡಿದ್ದೀವಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ನರೇಂದ್ರ ಮೋದಿಯವ್ರ ನೇತೃತ್ವ ಯಾಕೆ ಅಂತ ಹೇಳ್ತೀನಿ. 70 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಮಾಡುತ್ತೆ, ಸುಮಾರು 70 ವರ್ಷ. ಒಂದು ಕರೆಕ್ಷನ್ನು, ಏನದು 70 ವರ್ಷ, ಮೊಟ್ಟ ಮೊದಲನೇ ಬಾರಿಗೆ 2008-09ರಲ್ಲಿ ಚಂದ್ರನ ಮೇಲೆ ಮಿಷನ್ ಕಳಿಸ್ತೀವಿ ನಾವು, ಅದು ಚಂದ್ರನ ಸುತ್ತ ರಾಕೆಟ್ ಸುತ್ತ ಹೊಡೆಯುತ್ತೆ. ಇದೇ ದೊಡ್ಡ ಸಾಧನೆ ಕಾಂಗ್ರೆಸ್ನವ್ರದ್ದು. ನರೇಂದ್ರ ಮೋದಿಯವರು ಯಾಕೆ ಹೊಗಳ್ತೀನಿ ಅಂತಂದರೆ 2019ರಲ್ಲಿ ಚಂದ್ರನ ಮೇಲೆ ಕಳಿಸ್ತಾರೆ. ಆ ಲ್ಯಾಂಡರ್ ಅಂತ ಇರುತ್ತೆ, ಲ್ಯಾಂಡರ್ ಅಂತಂದರೆ ಚಂದ್ರನ ಮೇಲೆ ಹೋಗಿ ನಮ್ಮ ಕೂತ್ಕೊಳ್ಳೋದು. ಆ ಕೂತ್ಕೊಳ್ಳೋ ಪ್ರಕ್ರಿಯೆನೇ ಇದೆ ಎಡವಟ್ಟಾಗ್ಬಿಡುತ್ತೆ, ಫೇಲ್ ಆಗ್ಬಿಡುತ್ತೆ. 2019ರಲ್ಲಿ ನಡೆಯುತ್ತೆ. ಕೆ ಶಿವನ್ ಅನ್ನೋರು ಇಸ್ರೋ ಚೇರ್ಮನ್ ಆಗಿರ್ತಾರೆ. ನೋಡಿ, ಅವರು ಸಣ್ಣ ಮಗು ಥರ ಹತ್ಬಿಡ್ತಾರೆ ರೀ. ಅದನ್ನು ನರೇಂದ್ರ ಮೋದಿ ಸಮಾಧಾನ ಪಡಿಸ್ತಾರೆ. ಎಷ್ಟರ ಮಟ್ಟಿಗೆ ತಪ್ಕೊಂಡು ಅಳ್ತಾರೆ ಅಂತಂದರೆ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಇಷ್ಟೊಂದು ಅಳಬೇಕಾ ಇವರು? ನಮ್ಮ ದೇಶ ಎಷ್ಟೊಂದು ದೊಡ್ಡ ದೇಶ, ಎಷ್ಟು ಬಲಿಷ್ಠವಾದ ದೇಶ, ಎಷ್ಟೊಂದು ದುಡ್ಡು ಇರತಕ್ಕಂಥದ್ದು. ಒಂದು ಸಣ್ಣ ಫೇಲ್ಯೂರ್ಗೋಸ್ಕರ, ಫೇಲ್ಯೂರ್ ಅಲ್ಲ ಅದು, ಪಾರ್ಷಿಯಲ್ ಸಕ್ಸಸ್ಸು. ಏನಾದರೂ ಲ್ಯಾಂಡ್ ಆಯಿತು, ಲ್ಯಾಂಡರ್ ಏನಿತ್ತು ಅದು ಕೂತ್ಕೊಳ್ತು ಹೋಗಿ, ಅದು ಒಂದು ಬೆಂಕಿ ಪಟ್ಟಣ ತಗೊಂಡು ಹೋಗಿ ಚಂದ್ರನ ಮೇಲೆ ಕೂರಿಸ್ದಂಗೆ ಕೂತ್ಕೊಳ್ತು. ಇಷ್ಟೊಂದು ದುಃಖ ಪಡಬೇಕಂತ ನರೇಂದ್ರ ಮೋದಿ ಸಮಾಧಾನ ಪಡಿಸ್ತಾರೆ ಅವ್ರನ್ನ. ತುಂಬ ಚೆನ್ನಾಗಿರೋ ವಿಷಯ ಫೋಟೋಗ್ರಫಿ, ಅದು ವೀಡಿಯೋ ಅದು ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ, ಎಲ್ಲರೂ ಇನ್ನೊಮ್ಮೆ ನೋಡಿ ಅಂತ ಹೇಳಿ ಮುಂದುವರಿಸ್ತೀನಿ, ಬನ್ನಿ. ಇದೇನಾಗುತ್ತೆ, ಮೊದಲನೇ ಇದು 2008ರಲ್ಲಿ ಚಂದ್ರಯಾನ ಮಾಡ್ತೀವಿ, 2008-09ರಲ್ಲಿ ಕಾಂಗ್ರೆಸ್ಸೇ ಗೌರ್ನಮೆಂಟ್ ಇರುತ್ತೆ, ಎರಡನೇ ಚಂದ್ರಯಾನ ಮಾಡ್ತೀವಿ. ಮೊದಲನೇ ಚಂದ್ರಯಾನ, ಎರಡನೇ ಚಂದ್ರಯಾನ 2019ರಲ್ಲಿ ಮಾಡ್ತೀವಿ, ಮೂರನೇ ಚಂದ್ರಯಾನ ಬನ್ನಿ. ನಿನ್ನೆ 23 ಆಗಸ್ಟ್ 2023ನೇ ಸಕ್ಸಸ್ ಆಗಿದೆ. ಏನು ಅಂದರೆ, ಹೋದ ಸರ್ತಿ ಏನು ಅಲ್ಲ, ರೋವರ್ ಡಿಕ್ಕಿ ಹೊಡೆದಿತ್ತು ಚಂದ್ರನ ಮೇಲೆ, ಈ ಸತಿ ಆರಾಮಾಗಿ ಕೂತ್ಕೊಂಡಿದೆ. ಕೂತ್ಕೊಂಡ್ಬಿಟ್ಟು ನೋಡಿ, ಆ ರಿಸರ್ಚ್ ಮಾಡ್ತಕ್ಕಂಥ ಅನೇಕ ಉಪಕರಣಗಳನ್ನ ಇಟ್ಕೊಂಡಿರ್ತಕ್ಕಂಥ ರೋವರ್ ಅಂತ ಕರಿತೀವಿ ನೋಡಿ, ಅದಕ್ಕೆ ಹೆಸರು ಕೊಟ್ಟಿರೋದು ಪ್ರಜ್ಞಾನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಸಂಸ್ಕೃತದ ಹೆಸರುಗಳು. ಮತ್ತು ಆ ಲ್ಯಾಂಡರ್ ಏನಿತ್ತು ಅದನ್ನು ವಿಕ್ರಮ್ ಅಂತ ಕರೆದಾರೆ. ಯಾತಕ್ಕೆ ವಿಕ್ರಮ್ ಅಂತ ಕರೆದ್ರು, ಬೇರೆ ಹೆಸರಿಂದ ಯಾಕೆ ಕರೀಲಿಲ್ಲ? ಇದು $1,000,000 ಕ್ವಶನ್. ಇದಾದ ನಂತರ ಪ್ರಜ್ಞಾನ್ ಅಂತ ರೋವರ್ ಕೊಟ್ಟಿದ್ದಾರೆ, ಅಂದರೆ ಅದು ಅನೇಕ ಉಪಕರಣಗಳನ್ನ ಹೊಂದ್ಕೊಂಡಿದೆ. ಅದು ಲ್ಯಾಂಡರ್ ಇದರಿಂದ ಬಂದ್ಬಿಟ್ಟಿಲ್ಲ, ಲ್ಯಾಂಡರಿಂದ ಬಂದ್ಬಿಟ್ಟು ಚಂದ್ರನ ಮೇಲೆ ಸುತ್ತಾಡುತ್ತೆ. ಒಂದು ನಿಮಿಷಕ್ಕೆ ಅಲ್ಲ, ಒಂದು ಸೆಕೆಂಡ್ಗೆ 1 ಸೆಂಟಿಮೀಟ್ರ್ ಓಡಾಡತ್ತಂಥದ್ದು. ಅಂದರೆ ನಿಧಾನಕ್ಕೆ ಓಡಾಡ್ತಾ ಅನೇಕ ವಿಷಯಗಳನ್ನ ಸಂಗ್ರಹಿಸಿ ಅದರ ಇದನ್ನೆಲ್ಲ ಹೊಡತ್ತೆ. ಮತ್ತು ಇಲ್ಲೊಂದು ವಿಶೇಷತೆ ಏನೆಂದರೆ, ಇದುವರೆಗೂ ಯಾರು ಚಂದ್ರನ ಮೇಲೆ ಹೋಗಿದ್ದಾರೆ, 1969ನಲ್ಲಿ ಅಮೇರಿಕ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಮನುಷ್ಯನ ಕಳಿಸ್ತಾರೆ. ಮನುಷ್ಯ ಓಡಾಡ್ತಾನೆ, ಅದು ಫೋಟೋಗಳೆಲ್ಲ ನೋಡಿದ್ದೀನೋ, ಸಣ್ಣ ಹುಡುಗರಿದ್ದ ನೋಡಿದ್ವಿ. ಇದಾದ ನಂತರ ರಷ್ಯಾ ಕಳಿಸತ್ತೆ ಚಂದ್ರನ ಮೇಲೆ, ಇದಾದ ನಂತರ ಚೈನಾ ಕಳಿಸತ್ತೆ. ಅವರು ಸುತ್ತಾಡೋದು ಮತ್ತು ಲ್ಯಾಂಡ್ ಮೇಲೆ ಲ್ಯಾಂಡ್ ಒಂದು ಇಕ್ವಿಪ್ಮೆಂಟನ್ನ ಲ್ಯಾಂಡ್ ಮಾಡಿದ್ದಾರೆ. 4ನೇ ಸೂಪರ್ ಪವರಾಗಿ ಇಂಡಿಯಾ ದೇಶ ಹೊರಹೊಮ್ಮಿದೆ. ಯಾರಾದರೂ ಚಂದ್ರನ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ 4ನೇ ಬಿಗ್ಗೆಸ್ಟ್ ದೇಶ, ಅತ್ಯಂತ ಮುಂದುವರೆದ ದೇಶ ಇಂಡಿಯಾ ಅಂತ ಹೇಳ್ಬೋದು. ಇಂಡಿಯಾ ಅಂತ ಹೇಳೋದು ಬೇಡ ಬನ್ನಿ, ಅತ್ಯಂತ ಮುಂದುವರೆದ ದೇಶ, ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ದೇಶ, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ದೇಶ, ಅತ್ಯಂತ ಡೆವಲಪ್ಡ್ ಆಗಿರ್ತಕ್ಕಂಥ ದೇಶ ನಮ್ಮ ಹಿಂದೂಸ್ತಾನ. ಇದು ನರೇಂದ್ರ ಮೋದಿಯವರು 2019ರಲ್ಲಿ ಫೇಲ್ಯೂರ್ ಆಗುತ್ತೆ, ಕೇವಲ 4 ವರ್ಷದಲ್ಲಿ ಮತ್ತೆ ಹಾರಿಸ್ತಾರೆ. ಇದು ಈ ಟೈಮ್ ಗ್ಯಾಪ್ನ ನೀವು ಜ್ಞಾಪಕ ಇಟ್ಕೋಬೇಕು. 70 ವರ್ಷಗಳ ಕಾಲ ತಗೊಂಡ್ವಿ ಚಂದ್ರನ ಸುತ್ತ ಸುತ್ತೋದಕ್ಕೆ, ಒಂದು ರಾಕೆಟ್ ಕಳಿಸೋದಕ್ಕೆ. ಅದೇನೋ ರಾಕೇಶ್ ಶರ್ಮಾ ಹೋಗಿದ್ರಂತೆ, ಇಂದಿರಾ ಗಾಂಧಿ ಮಾತಾಡಿದ್ರಂತೆ, ನಮ್ಮ ದೇಶ ಹೇಗೆ ಕಾಣುತ್ತೆ ಏರೋಪ್ಲೇನಿಂದ ಅಂತ. ಸಾರೇ ಜಹಾನ್ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ, ಅದು ಸಹ ಹೆಮ್ಮೆ ವಿಷಯ. ಅದನ್ನು ಇದು ಮಾಡೋಣ ನೋಡಿ. ಇವತ್ತೆಷ್ಟು ಮಟ್ಟಿಗೆ ಮುಂದುವರೆದಿದ್ರೆ, ಇನ್ನು ನೆಕ್ಸ್ಟ್ ಮಿಷನ್ ಏನಾದರೂ ಚಂದ್ರನ ಮೇಲೆ ಕಳಿಸಿದ್ರೆ ಮನುಷ್ಯನ ಕಳಿಸ್ಬೋದು. ಮನುಷ್ಯ ಬಹಳ ಸೇಫ್ಟಿಯಿಂದ, ಬಹಳ ಸುರಕ್ಷಿತವಾಗಿ ವಾಪಸ್ಸು ಬರ್ಬೋದು. ಆ ಮಟ್ಟಕ್ಕೆ ಇವತ್ತು ಇಂಡಿಯಾ ದೇಶ ತಲುಪಿದೆ. ಇದು ನರೇಂದ್ರ ಮೋದಿಯವರು ಮೊದಲನೇ ಸರಿ 2019ರಲ್ಲಿ ಫೇಲ್ಯೂರ್ ಆಗ್ತಾರೆ, ಕೇವಲ 4 ವರ್ಷಗಳಲ್ಲಿ, 3.5 ವರ್ಷಗಳಲ್ಲಿ ಚಂದ್ರನ ಮೇಲೆ ಯಶಸ್ವಿಯಾಗಿ ಪ್ರಯೋಗಗಳನ್ನ ಮಾಡೋ ಮಟ್ಟಕ್ಕೆ ಮುರಿದಿದ್ದೀವಿ ಅಂತಂದರೆ, ನರೇಂದ್ರ ಮೋದಿ ಎಷ್ಟು ಎತ್ತರಕ್ಕೆ ತಗೊಂಡೋಗಿದ್ದಾರೆ ಟೆಕ್ನಾಲಜಿ ಒಳಗೆ ಅಂತ ಬಹಳ ಗಮನ ಪಡಬೇಕು. ಇಲ್ಲಿ ಇನ್ನೊಂದು ಅಂಶನ ಗಮನ ಪಡ್ತೀನಿ ನೋಡಿ. ಇಷ್ಟೊಂದು ಹೆಮ್ಮೆ ಪಟ್ಕೋಬೇಕಾದಂಥ ವಿಷಯ ನಡೆದಿದೆ, ಪ್ರಪಂಚನ ಹೆಮ್ಮೆ ಪಟ್ಕೋತಾ ಇದೆ. ಏನು ಅಂದರೆ, ಇಂಡಿಯಾ ದೇಶ 4th ಕಂಟ್ರಿ, ಚಂದ್ರನ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದ್ದಾರೆ, ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಆದರೆ, ನಮ್ಮ ಕರ್ನಾಟಕದಲ್ಲಿ
ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಫ್ರೀ ಅನ್ನ ಕೊಡ್ತೀವಿ, ಫ್ರೀ ಬಸ್ ಚಾರ್ಜ್ ಕೊಡ್ತೀವಿ, ಫ್ರೀ ಗೃಹಲಕ್ಷ್ಮಿ 2,000 ಕೊಡ್ತೀವಿ, ಫ್ರೀ ಡಿಪ್ಲೊಮಾ ಇಂಜಿನಿಯರ್ ಇವರಿಗೆ 2,000 3,000 ಕೊಡ್ತೀವಿ. ಫ್ರೀ ಕೊಟ್ಟರೆ ಭಿಕ್ಷುಕರಿಗೆ, ಕೊಡೋನು ಶ್ರೀಮಂತ ಕೊಡೋನು ಶ್ರೀಮಂತ, ಅದು ಅವ್ರ ಅಪ್ಪನ ಮನೆ ದುಡ್ಡಿಲ್ಲ ಕೊಡೋದಿಲ್ಲ ಸ್ವಾಮಿ. ಇದು ಏನು ಅಂದರೆ ಹತ್ತದನ್ನು ಹಳೆಯ ದಾನ ಮಾಡಿದ ಟ್ಯಾಕ್ಸ್ ಕಟ್ಟೋರು ದುಡ್ಡು ರೀ. ಇದು ನಮ್ಮ ಪರ್ಮಿಷನ್ ತೊಗೋಬೇಕು ಇವರು. ವೈಬ್ರೆಂಟ್ ಡೆಮಾಕ್ರಸಿ ಅಂದರೆ ನಮ್ಮ ಪರ್ಮಿಷನ್ ತಗೋಬೇಕು. ಏನೋ ಕೂತ್ಕೋತಾರೆ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲೋ ವಿಷಯ ಹೊಳೆದ್ಬಿಡುತ್ತೆ. ಇದಲ್ಲದೆ ಬನ್ನಿ, ಪ್ರಿಯಾಂಕಾ ಗಾಂಧಿಯವರು ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಕೊಡ್ತೀವಿ ಅಂತಂದ್ಬಿಟ್ಟು. ಏನು ಅಂತಂದರೆ ಇನ್ನೂ ಭಾಳ ದೂರ ಇದೆ ಸಿದ್ದರಾಮಯ್ಯನವ್ರ ಮುಂದೆ ಹೋಗಬೇಕಾಗಿರೋದು, ಕಾಂಗ್ರೆಸ್ನವ್ರ ಮುಂದೆ ಹೋಗ. ಅಷ್ಟರಲ್ಲಿ ಇವರು ಪಾಪರ ಆಗ್ಬಿಡ್ತಾರೆ. ಏನು ಅಂದರೆ ಇವಾಗಲೇ ಏನೋ ಫ್ರೀ ಬಸ್ಸು, ಇನ್ನೂ ನೋಡಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ಕೊಡೋ ಅಂಥ ಯೋಜನೆ ಹೆಂಗಸರಿಗೆ ಇನ್ನೂ ಲಾಂಚೇ ಮಾಡಿಲ್ಲ. ಇದಲ್ಲದೆ ಯುವನಿಧಿ ಲಾಂಚ್ ಮಾಡಿಲ್ಲ. ಏನಂದರೆ ಡಿಪ್ಲೊಮೋಟರ್ಸ್ಗೆ 1,500, ಗ್ರ್ಯಾಜುಯೇಟ್ಸ್ಗೆ 3,000 ಕೊಡ್ತಕ್ಕಂಥದ್ದು. ಇದಲ್ಲದೆ ಅನ್ನಭಾಗ್ಯ ಅಕ್ಕಿಯನ್ನು ಪರದಾಡ್ತಾ ಇದ್ದಾರೆ. ಈಗಲೇ ಬಸ್ಸಿನ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತಂದ್ಬಿಟ್ಟು. ಏನಾಗಿದೆ ಅಂದರೆ ಈ ಥರ ಸಂಭ್ರಮಿಸಬೇಕಾದಂಥ ವಿಷಯ ಚಂದ್ರನ ಮೇಲೆ ಲ್ಯಾಂಡ್ ಆಗಿರೋದು. ಭಾರತ ದೇಶ 4ನೇ ಶಕ್ತಿಶಾಲಿ ರಾಷ್ಟ್ರ ಆಗಿ ಹೊಂಬಿದೆ, ಡೆವಲಪ್ಮೆಂಟಲ್ಲಿ ಭಾಳ ಮುಂದುವರಿದೆ. ಸಮಾಜ ಅಂದರೆ ನೋಡಿ, ಭಿಕ್ಷೆ ಕೊಡೋರು ಇರ್ತಾರೆ, ಭಿಕ್ಷೆ ತಗೊಳ್ಳೋರು ಇರ್ತಾರೆ. ಇದು ಇದೆಲ್ಲದನ್ನು ಸೇರಿಸಿದ್ದೇನೆ ಸಮಾಜ ಅನ್ನೋದು. ಇನ್ನೂ 1,000 ವರ್ಷ ಹೋದರೂ ಈ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ 1969 ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಪ್ರಧಾನಮಂತ್ರಿ ಆಗಿದ್ದರೆ 1969 ಬ್ಯಾಂಕನ್ನೆಲ್ಲ ರಾಷ್ಟ್ರೀಕರಣ ಮಾಡ್ತಾರೆ. ಬ್ಯಾಂಕೆಲ್ಲ ಪ್ರೈವೇಟ್ ಸೆಕ್ಟರಲ್ಲಿರುತ್ತೆ, ಅದನ್ನೆಲ್ಲ ಗೌರ್ಮೆಂಟ್ ಸ್ವಾಮ್ಯಕ್ಕೆ ತಗೋತಾರೆ. ತಗೊಂಡಾಗ ಒಂದು ಸ್ಲೋಗನ್ ಕೊಡ್ತಾರೆ, ಇನ್ನು ಮುಂದೆ ಭಾರತ ದೇಶದಲ್ಲಿ ಬಡವರು ಇರೋದಿಲ್ಲ ಅಂತ. 60 ವರ್ಷ ಆಗೋದು ಸ್ವಾಮಿ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಕಾಂಗ್ರೆಸ್ನ. ಸುಳ್ಳು ಹೇಳೋದು, ಕಾಳಿನ ಬೋಳಿ ಮಾಡೋದು, ಬೋಳಿನ ಕಾಳಿ ಮಾಡೋದು, ಅಧಿಕಾರದಲ್ಲಿ ಕುತ್ಕೊಳ್ಳೋದು, ಮತ್ತು ಹೆಂಗೋ ದುಡ್ಡು ಮಾಡೋದು. 100 ರೂಪಾಯಿ ಇರೋದಿಲ್ಲ ಸ್ವಾಮಿ, 100,000 ರೂಪಾಯಿ ಮಾಡ್ತಾರೆ. ಏನೂ ಇರೋದಿಲ್ಲ 60ನೇ ಇಸ್ವಿನಲ್ಲಿ. ಇವತ್ತು 1,000 ಕೋಟಿ ಒಡೆಯ ಏನಂತ, ಇಂಜಿನಿಯರಿಂಗ್ ಕಾಲೇಜ್ ಅಂತೆ, 100 ಎಕರೆ ಬೆಂಗಳೂರಿನಲ್ಲಿ ಜಮೀನು ಅಂತ. 1 ಅಡಿ ಜಮೀನೇ ಬೆಂಗಳೂರು 10,000 ರೂಪಾಯಿ ಇದೆ. 100 ಎಕರೆ ಇಟ್ಕೊಂಡಿರತಕ್ಕಂಥ ರಾಜಕೀಯ ಭ್ರಷ್ಟ ರಾಜಕೀಯ ವ್ಯವಸ್ಥೆನ ನೋಡ್ತೀವಿ. ಇದೆಲ್ಲದೂ ನೋಡ್ತಾ ಹೋದಾಗ ನಾವು ಚಂದ್ರನ ಮೇಲೆ ನಮ್ಮ ರಾಕೆಟ್ ಲಾಂಚ್ ಆಗಿದೆ, ಅದಕ್ಕೆ ವಿಕ್ರಮಾದಿತ್ಯ ಅಂತ ಹೆಸರಿಟ್ಟಿದ್ದೀವಿ. ಈ ವಿಕ್ರಮಾದಿತ್ಯ ಯಾರು ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ. ನೋಡಿ, ವಿಕ್ರಮಾದಿತ್ಯ ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟಕ್ಕಿಂತ ಸುಮಾರು 800 ವರ್ಷಗಳ ಹಿಂದೆ ಹುಟ್ಟಿರ್ತಾನೆ. ಚಂದ್ರಗುಪ್ತ 2ನ ವಿಕ್ರಮಾದಿತ್ಯ ಅಂತ ಕರಿತೀವಿ. ಅವನು ಉಜ್ಜಯಿನಿಯಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ. ಅವನ ಆಸ್ಥಾನದಲ್ಲಿ ನವರತ್ನಗಳಿತ್ತಂತೆ. ನವರತ್ನಗಳು ಅಂದರೆ ಈ ಕಿರೀಟದಲ್ಲಿ ಹಾಕ್ಕೊಳ್ಳೋದು ಅಥವಾ ಬಳೆಯಲ್ಲಿ ಹಾಕ್ಕೊಳ್ಳೋದು ಅಥವಾ ಮೂಗ್ಬಟ್ಟಲ್ಲಿ ಹಾಕ್ಕೊಳ್ಳೋದಲ್ಲ ಸ್ವಾಮಿ. ನೋಡಿ, ಆರ್ಯಭಟ ಇರ್ಬೋದು, ಕಾಳಿದಾಸ ಇರ್ಬೋದು, ವಾಗ್ಭಟ ಇರ್ಬೋದು, ಈ ಥರ 9 ಜನ ಇವರು ಇರ್ತಾರೆ, ಅವ್ರನ್ನ ನವರತ್ನಗಳು ಅಂತ ಕರೆದಿದ್ದಾರೆ. ಇದನ್ನು ಹೋಗಿ ನೋಡ್ಕೊಂಡು ಬರಬೇಕು. ನಾವ್ಯಾರು ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀವಿ, ನಮ್ಮ ದೇಶವನ್ನು ಹಿಂದೂಸ್ತಾನ ಮಾಡಬೇಕು, ಬಹಳ ಪ್ರಸ್ತುತ ಬಹಳ ಪ್ರಬುದ್ಧ ಅಂತ ಹೇಳ್ತೀವಿ. ನಾವೆಲ್ಲ ವಿಕ್ರಮಾದಿತ್ಯನ ಉಜ್ಜಯಿನಿ ಹೋಗಿ ನೋಡ್ಕೊಬೇಕು. ಆ ವಿಕ್ರಮಾದಿತ್ಯನ ಹೆಸರನ್ನು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ, ಇಂಥ ಹಿಸ್ಟ್ರಿನ ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ, ಇಂಥ ಭವ್ಯವಾದ ಪರಂಪರೆಯನ್ನು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ನೋಡಿ, ಇವತ್ತೇನು ಚಂದ್ರಯಾನದ ಮೇಲೆ ನಾವು ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದೀವಿ. ಆ ಲ್ಯಾಂಡರ್ನ ಹೆಸರು ವಿಕ್ರಮಾದಿತ್ಯ ಅಂತ ಕರೆದಿದ್ದೀವಿ. ಇದು ಗಮನ ಇಡಬೇಕಾದ ಅಂಶ, ಬಹಳ ಹೆಮ್ಮೆಯಿಂದ ಹೇಳಬೇಕಾದಂಥ ಅಂಶ. ಇದಲ್ಲದೇ ರೋವರ್ ಇದೆ ನೋಡಿ, ಅಲ್ಲಿಂದ ಏನಾಗುತ್ತೆ, ಲ್ಯಾಂಡರ್ ಲ್ಯಾಂಡ್ ಆದ ತಕ್ಷಣ ಒಳಗಡೆಯಿಂದ ಒಂದು ಸಣ್ಣ ಬಸ್ ಥರ ಬರುತ್ತೆ, ಜೀಪ್ ಥರ ಬರುತ್ತೆ. ಆ ಜೀಪಲ್ಲಿ ಅನೇಕ ಉಪಕರಣಗಳಿವೆ, ಅದನ್ನು ರೋವರ್ ಅಂತ ಕರಿತೀವಿ. ನಾವೇನು ಸಂಶೋಧನೆ ಮಾಡಬೇಕು ಆ ರೋವರ್ ಮಾಡುತ್ತೆ. ಈ ರೋವರ್ ಇದಕ್ಕೆ ಪ್ರಜ್ಞಾನ್ ಅಂತ ಹೆಸರಿಟ್ಟಿದ್ದೀವಿ. ಪ್ರಜ್ಞಾನ್ ಅಂತಂದರೆ ನೋಡಿ, ಸಂಸ್ಕೃತದಲ್ಲಿ ಬಹಳ ಉನ್ನತವಾದ ಇದಿದೆ. ಯಾರ್ಯಾರು ಇದು ನೋಡ್ತಾ ಇದ್ದೀರಾ, ಎಲ್ಲ ನಾನು ಹೇಳಿಬಿಟ್ರೆ ನಿಮಗೇನಾಗುತ್ತೆ, ತುತ್ತನ್ನ ಅಗದು ಬಾಯಲ್ಲಿಟ್ಟಂಗೆ ಆಗುತ್ತೆ. ಬೇಡ, ನೀವು ಕಾಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಕಾಮೆಂಟ್ಸ್ಗಳನ್ನ ಹಾಕಿ. ಇದು ಮುಂದಿನ ಎಪಿಸೋಡಲ್ಲಿ ಏನಾದರೂ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೋಡಿ.